ಬಿಜೆಪಿ ಅವರು ಜನಸಂಕಲ್ಪ ಯಾತ್ರೆ ಯಾವ ಪುರುಷಾರ್ಥಕ್ಕೆ ಮಾಡ್ತಿದ್ದೀರಿ ಸ್ವಾಮಿ? ಕುಮಾರಣ್ಣನ ಮೂರುವರೆ ವರ್ಷ ನೀವೇನು ಆಡಳಿತ ನಡೆಸಿದ್ದೀರಿ, ಕುಮಾರಣ್ಣನ ಸರ್ಕಾರ ಬೀಳ್ಸಿದ್ರಲ್ಲ, ಅವ್ರು ಯಾರ್ಯಾರೋ ಎಂಥವನಪ್ಪ, ಮದ್ದೂರು, ಉದಯಗೌಡರು, ಇವ್ರನ್ನೆಲ್ಲ ಕರ್ಕೊಂಬಂದು ಕುಮಾರಣ್ಣನ ಸರ್ಕಾರ ಕೆಚ್ಚಿ ಕೆಡುವುದ್ರಲ್ಲ, 40% ಕಮಿಷನ್ ಹೊಡೆದಿದ್ದೀವಿ, ಇನ್ನೊಂದು ಸಲ ಅವಕಾಶ ಮಾಡಿಕೊಟ್ರೆ 100% ತಗೊಂಡೋಯ್ತೀವಿ ಕಮಿಷನ್ ಅಂತ ಸಂಕಲ್ಪವೇನ್ರಿ ನಿಮ್ದು ಬಿ ಜೆ ಪಿ ಅವ್ರದ್ದು? ಪಿ ಎಸ್ ಐ ಹಗರಣ, ಈ ರೀತಿ ಹಗರಣದಲ್ಲೇ ಮುಳುಗಿರ್ತಕ್ಕಂಥ ಸರ್ಕಾರ ಬಿ ಜೆ ಪಿ ಸರ್ಕಾರ. ಇವತ್ತು ದೇಶದ ಪ್ರಧಾನಮಂತ್ರಿಗಳ ಮೇಲೆ ನನಗೆ ಭಾಳ ಗೌರವ ಇದೆ. ಅವರು ಮಂಡ್ಯ ಜಿಲ್ಲೆಗೆ ಬರ್ತಾ ಇದ್ದಾರೆ, ಒಬ್ಬ ಕನ್ನಡಿಗನಾಗಿ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ. ಆದರೆ ಒಂದು ನಾನು ಹೇಳ್ತಕ್ಕಂಥದ್ದು, ಇವತ್ತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮೋದಿ ಅವ್ರ ಮುಖ ನೋಡ್ಕೊಂಡು ಓಟ್ ಹಾಕಿದ್ರು, ಒತ್ತಿಸ್ಕಂಡ್ರಿ. ಎಷ್ಟು ವರ್ಷ ನೀವು ಮೋದಿ ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತೀರಾ? ಎಷ್ಟು ವರ್ಷ ನೀವು ಮೋದಿ ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ಕೊಂಡು ಮತ ಹಾಕ್ಸ್ಕೊಂಡು ಜನಗಳಿಗೆ ದಿಕ್ಕು ತಪ್ಪಿಸ್ತೀರಾ? ಈಗಲೂ ಇವತ್ತೇನಾದರೂ ನೀವೇನಾದರೂ ಸಾಧನೆ ಅಂತಕ್ಕಂಥದ್ದು ಏನಾದರೂ ಮಾಡಿದರೆ, ಇಂಥ ಯೋಜನೆ ಕೊಟ್ಟಿದ್ದೀವಿ, ಇಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಈ ರೀತಿ ಅಭಿವೃದ್ಧಿ ಮಾಡಿದ್ದೀವಿ ನಮ್ಮ ರಾಜ್ಯನ ಅಂತಕ್ಕಂಥದ್ದು, ಒಂದು ವಿಚಾರ ನಿಮ್ಮ ಹತ್ರ ನಿಮ್ಮ ಬಾಯಿನಲ್ಲಿ ಮಾತನಾಡೋದಕ್ಕಾಗ್ತದ? ಬಿ ಜೆ ಪಿ ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಮಾತೆತ್ತಿದ್ರೆ ಮೋದಿ ಅವ್ರು ನೋಡಿ ಓಟ್ ಕೊಡಿ, ಮೋದಿ ಅವ್ರು ನೋಡಿ ಓಟ್ ಕೊಡಿ. ಇನ್ನೂ ಎಷ್ಟು ವರ್ಷ ಕನ್ನಡಿಗರು ಈ ಒಂದು ಮೋಸಕ್ಕೆ ಬಲಿಯಾಗಕ್ಕೆ ಸ್ವಾಮಿ? ನಿಮ್ಮ ಮನೆ ಮಠಗಳು ಉದ್ಧಾರ ಆಗ್ತಾ ಇದೆ, ನೀವು ಕೋಟ್ಯಾಂತರ ರೂಪಾಯಿ ದುಡಿತಾ ಇದ್ದೀರಿ, ಶ್ರೀಮಂತರಾಗ್ತಾ ಇದ್ದೀರಿ, ಬಡವರು ಬಡವರಾಗಿ ಉಳಿದಿದ್ದಾರೆ, ರೈತರುಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಯುವಕರುಗಳಿಗೆ ಉದ್ಯೋಗ ಇಲ್ಲ, ಹೆಣ್ಮಕ್ಳುಗಳಿಗೆ ರಕ್ಷಣೆ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ಸಿಲುಕಿಸ್ತಿರ್ತಕ್ಕಂಥ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ಈ ಬಾರಿ ಕನ್ನಡಿಗರು 6.5 ಕೋಟಿ ಜನತೆ ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ಪ್ರಾದೇಶಿಕ ಪಕ್ಷ ಆಗಿರ್ತಕ್ಕಂಥ ರೈತರ ಪಕ್ಷ, ಮುಂದಿನ ದಿನಗಳಲ್ಲಿ ಯುವಕರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಪಕ್ಷವನ್ನು ಬೆಂಬಲಿಸ್ತೀವಿ ಅಂತಕ್ಕಂಥ ಒಂದು ಮಾತು